ಈ ಜಾಗದಾಗ 15 ಲಕ್ಷ ಪಡಿಕೆ ತೆಗಿತೀರಿ ಅಂದ್ರೆ ಇದೊಂದ್ ರೀತಿ ಮಿಲಿಯನ್ ಡಾಲರ್ ಪ್ರಶ್ನೆ ಅಂತ ಅನ್ಸುತ್ತಲ್ಲ. ಒಟ್ಟಾರೆ ನಿಮ್ದು ಏನಾಯ್ತು, 15 ಲಕ್ಷ ಅಡಿಕೆ ಆಯ್ತು. ಹೌದಾ? ಸುಮಾರು 3 ಎಕರೆ ಅಡಿಕೆ ತೋಟದಿಂದ 15 ಲಕ್ಷ ರೂಪಾಯಿ ರೊಕ್ಕ ತಂದಿರಿ ಲಾಸ್ಟ್ ಇಯರ್ ಅಲ್ಲ ಸರ್? ನಮಸ್ತೆ ರೈತ ಬಾಂಧವರೇ, ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸಿಂಗರಳ್ಳಿ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಇದೀವಿ, ಕೊಟ್ರೇಶಣ್ಣರ್ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. 3 ವರ್ಷದಿಂದ ನಮ್ಮ ಕೃಷಿಕರು ತಾವು, ಸಾವಯವ ಕೃಷಿಕರು, ತ್ಯಾಜ್ಯಗಳು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಿ. ಸುಮಾರು 1 ಎಕರೆ ಅಡಿಕೆ ತೋಟದಿಂದ 15 ಲಕ್ಷ ರೂಪಾಯಿ ರೊಕ್ಕ ತಂದಿರಿ ಲಾಸ್ಟ್ ಇಯರ್ ಅಲ್ಲ ಸರ್? ಒಟ್ಟಾರೆ ನಿಮ್ದು ಅಡಿಕೆ 3 ಎಕರೆಗೆ 180 ಕ್ವಿಂಟಲ್ ಅಡಿಕೆ ಬಂತಲ್ಲ ಸರ್, ಆದ್ರೂ ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇದ್ದೀರಿ. ಇದನ್ನ ಒಂದು 250 ಲಕ್ಷ ತಗೊಂಡ್ ಹೋಗ್ಬೇಕಿದೆ ನಿನ್ ಮುಂದೆ. ಹೌದಾ? ನೀರ್ನ ಕಂಟ್ರೋಲ್ ಮಾಡ್ಬೇಕು. ಒಂದು 3 ಎಕರೆಗೆ ಇಲ್ಲಿ ಬಂದಿರತಕ್ಕಂಥದ್ದು ಒಟ್ಟಾರೆ 3 ಎಕರೆ ಅಡಿಕೆ. ಈ ವರ್ಷ ಒಂದ್ ಸ್ವಲ್ಪ ಜಾಸ್ತಿ ಬಂದದ್ದು, ಜಾಸ್ತಿ ಈ ಸಲ ಜಾಸ್ತಿ ಬಂದದ್ದು. ನಿಮ್ ತೋಟದಲ್ಲಿ ಎರೆಹುಳು ಅಭಿವೃದ್ಧಿ ಆಗ್ಯತಾ? ಇಲ್ಲಿ ಏನ್ ಮಾಡ್ತಾ ಇದ್ರಿ? ಡಾಕ್ಟರ್ ಸಾಯಿಲ್ ಸ್ಲರಿ ಮಾಡಿದ್ರಿ, ಒಂದಿಷ್ಟು ನೀರ್ ಜಾಸ್ತಿ ಬಿಡ್ತಿದ್ರಿ. ರೈತ ಬಾಂಧವರು ಗಮನಿಸ್ತಕ್ಕಂತ ಒಂದೇ ವಿಚಾರ, ಈ ಹಿಂದೆ ಗದ್ದೆ ನೆಲ ಇದು, ಇದು 6 ಎಕರೆ, ಅದು 6 ವರ್ಷದ ಅಡಿಕೆ ಗಿಡ. ಅಲ್ಲಿರ್ತಕ್ಕಂಥದ್ದು ಸುಮಾರು ಎಷ್ಟು ವರ್ಷ? 25 ವರ್ಷ ಅಡಿಕೆ ಗಿಡ. 25 ವರ್ಷದ ಅಡಿಕೆ ಗಿಡ ಅಲ್ಲಿ ಬಂದಿರತಕ್ಕಂಥದ್ದು 1,000 ಗಿಡ. 6 ವರ್ಷದ ಅಡಿಕೆ ಗಿಡದಲ್ಲಿ ಬಂದಿರತಕ್ಕಂಥದ್ದು ಸುಮಾರು ಒಂದು 550-600 ಗಿಡ. ಒಟ್ಟಾರೆ ನಿಮ್ದು ಏನಾಯ್ತು? 15 ಲಕ್ಷ ರೂಪಾಯಿ ಅಡಿಕೆ ಆಯ್ತು. ಹೌದಾ? ನೀರೇ ವಿಷ ಅಡಿಕೆಗೆ, ನೀರೇ ಅಮೃತ. ಎಷ್ಟು ಬೇಕಷ್ಟು. ಹೌದಲ್ಲ ಸರ್, ಚೆನ್ನಾಗಿ ಕೊಡ್ರಿ ಆರ್ ಸರಿ ಅಂತ. ಸರ್, ಇಲ್ಲಿವರೆಗೂ ಕೂಡ ಮಳೆ ಬಂದಲ್ಲ. ಹೌದಾ? ಹೌದು, ಮಳೆ ಇಲ್ಲ. ಈ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅಂತಕ್ಕಂಥದ್ದು ಇದೊಂದು ರೀತಿ ಬರ ಪೀಡಿತ ಪ್ರದೇಶ. ಈ ಜಾಗದಾಗ 15 ಲಕ್ಷ ರೂಪಾಯಿ ಅಡಿಕೆ ತೆಗಿತೀರಿ ಅಂದ್ರೆ ಇದೊಂದ್ ರೀತಿ ಮಿಲಿಯನ್ ಡಾಲರ್ ಪ್ರಶ್ನೆ ಅಂತ ಅನ್ಸುತ್ತಲ್ಲ. ಡಾಕ್ಟರ್ ಸಾಹಿಲ್ ಯಾಕೆ ಆಯ್ಕೆ ಮಾಡಿದ್ರಿ ಸರ್? ನಾವು ಇದು ಯಾವಾಗ ಸರ್ ನಮ್ದು ಅಂದ್ರೆ ಸುಭಾಷ್ ಪಾಳೇಕರ್ ಇದ್ದಾಗಿನಿಂದನು ನಾವು ಸಾವಯವ ಕೃಷಿ ಮಾಡ್ಕಂತ ಬಂದವನ. ಅವಾಗಿನದ್ದು ನಾನು ಒಟ್ಟು ರಾಸಾಯನಿಕ ಬಳಸಿಲ್ಲ ಬಳಸಲಿಲ್ಲ. ಮತ್ತೆ ಏನಾಯ್ತು, ನಿಮ್ದೊಂದು ಫಂಕ್ಷನ್ ಮಾಡಿದ್ಯಲ್ಲ ಕನ್ನಡ ಕುಂಕುಮ ಮಾಡಿದ್ಯಲ್ಲ, ಹುಲ್ ನಾಚಗೌಡ ಸರ್ ಇದ್ರೆ ನೀವೆಲ್ಲ ಇದ್ಯಲ್ಲ, ಆ ಫಂಕ್ಷನ್ ನಾನು ಅಟೆಂಡ್ ಆಗಿದ್ದೆ. ಅರ್ಥ ಆತ್ ಅವತ್ತು. ನಾವ್ ಈಗ ನಿಮ್ಮ ಸಲಹೆ ಮೇಲೆ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಒಳ್ಳೇದಾಕತಿ, ಇನ್ನು ನಮ್ ಅಭಿವೃದ್ಧಿ ಮಾಡ್ಕೋಬೋದಲ್ಲ ಅಂತೇಳಿ ಆ ಒಂದು ಮಾರ್ಗದರ್ಶನದಾಗ ನಾವ್ ಇದ್ ಮಾಡೋಣ ಅಂತೇಳಿ ಅಲ್ಲಿಂದ ನಾವ್ ಮುಂದುವರ್ಸಿಂದು ಮಾಡ್ತಾ ಇದ್ದೆ ಸರ್. ಇದನ್ನ ಈಗ ನಿಮ್ ತೋಟದಾಗ ಯಾವ್ದು ಬೇರ್ ತಗ್ಸಿದ್ವಿ, ಸಾಕಷ್ಟು ಬೇರ್ ಅಭಿವೃದ್ಧಿ ಆಗಿರೋ ನೋಡಿ. ಹೌದೌದು, ನೀರು ಸುರಿಸಿದ್ಯಲ್ಲ ಸರ್, ಪಟ್ಟ ನಂಗೆ ಭೂಮಿಗೆ ಇಂಗ್ತು. ಯಾಕೆ ನೀರ್ ಇಂಗ್ತಲ್ಲಿ? ಅದು ಎರೆಹುಳ ಹೆಚ್ಚಿಗೆ ಇದೈತಲ್ ಸರ್, ಇದು ನಮ್ದು ಎಷ್ಟೇ ಮಳೆ ಬೇಲ್ ಸರ್, ನಮ್ ತೋಟದಲ್ಲಿ ನೀರು ಕಡಿಗೆ ಹೋಗಲ್ಲ. ಕಡಿಗೆ ಹೋಗಲ್ಲ ಯಾವಾಗ್ಲೂ ನಾವು ಅವಾಗಿಂದ ಸಾವಯವ ಮಾಡ್ತಾವಲ್ಲ, ನಾವ್ ಹಿಂಗ ಚೆಲಕಿ ಮಣ್ಣು ಕೈಲಿಂಗ್ ಅಂದ್ರೆ ಸಾಕು ನಮಗೆ, ಅಷ್ಟು ತೆಗಿಬಹುದು ಮಣ್ಣು. ಏನಾರು ನಿಮ್ ತೋಟದಾಗ ಇಡುಮುಂಡಿಗೆ ರೋಗ ಕಾಣ್ತದ ಏನಾರ? ಇಲ್ಲ ಇಲ್ಲ, ಅದು ಆತರ ಏನು ಯಾವಲ್ಲ ಸರ್. ಈಗ ಸರ್ ತಾವ್ ಏನು ಸರ್ ಓದಿರೋದು? ನಂದು PUC ಆಗತ್ತೆ ಸರ್. ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡ್ಸಿದ್ರಿ, ಮಗಳು ಡಾಕ್ಟರ್ ಕೆಲ್ಸಕ್ಕೆ ಓದ್ಸಿದಿರಲ್ಲ ಸರ್, ಬಹಳ ಖುಷಿ ಅನ್ಸತ್ ನೀವು. ಹೌದಾ? ಅದೇ ಭರವಸೆ ಅಲ್ಲ ಸರ್. ಅಡಿಕೆ ತೋಟ ಕೈ ಹಿಡಿತಲ್ಲ ಸರ್, ಯಾರು ಏನೇ ಮಾತಾಡಿದ್ರು ಕೂಡ ಒಂದು ಬದ್ಧತೆಗೆ ಒಳಗಾಗಿ ನೀವು ಅಡಿಕೆ ತೋಟ ಮಾಡಿದ್ರಿ. ಇವತ್ತು ಉಳಿಸಿದಿರೋ ಇಲ್ಲ? ಉಳಿಯಲ್ ಸರ್. ಬೆಂಗಾಡ ಪ್ರದೇಶ ಅಲ್ಲ ಸರ್? ಸರ್ ಬೆಂಗಾಡ ಪ್ರದೇಶ ಅಂದ್ರೆ ಬೋರೆಲ್ಲ ನೀರು ಹೋಗಿ ನಾವ್ ಈ ತರ ಎಲ್ಲ ಮಲ್ಸಿಂಗ್ ಮಾಡ್ತೀವಿ ಸರ್, ಸಾಲ್ ಬಿಟ್ಟು ಸಾಲ್ ಆ ಸಾಲ ಓಪನ್ ಬಿಟ್ಟು ಆ ಸಾಲ ಈ ತರ ಅಲ್ಲಿ ಅಸಲ ಗೊಬ್ಬರ ಸಣಬು ತೋರಿಸಿ ಸರ್. ಅದೇ ಸರ್, ಒಂದ್ ಕಡೆ ತೋರಿಸಿ ಸರ್, ತೋರಿಸಿ ಸರ್. ಇಲ್ಲಿ ಮನೋರ್ ನಿಮ್ ತಂದೆರಿ ನೋಡ್ತಿರಲ್ಲ ಇಲ್ಲಿ. ಹೌದಾ ಸರ್? ಅಡಿಕೆ ತೋಟ ಒಬ್ಬ ಯುವಕರಾಗಿ ಈ ತರ ಸುಸ್ಥಿರ ಕೃಷಿ ಮಾಡೋದು ಒಳ್ಳೇದಾ ಹೆಂಗ್ ಸರ್? ಒಳ್ಳೆ ಸಾವಯವ ಕೃಷಿ ಮಾಡ್ತಕ್ಕಂಥದ್ದು, ಮಣ್ಣಿನ ಸುಸ್ಥಿರಗೊಳಿಸ್ತಕ್ಕಂಥದ್ದು ಒಳ್ಳೆ ಸರ್. ನೀವು ತೋರಿಸಿದಿರಲ್ಲ ಅಲ್ಲಿ ಈ ಬೇರ ಅಭಿವೃದ್ಧಿ ಆಗಿರೋದು ಮತ್ತೆ ಎರೆಹುಳು ಅಭಿವೃದ್ಧಿ ಆಗಿರೋದು, ನೀರ್ ನೀವೇ ತಂದು ಸುರಿದ್ರಲ್ಲ ಸರ್, ಪಟ್ಟಣ ಹಿಂಗ್ತತಲ್ಲ ಹಿಂಗ್ತತಲ್ಲ, ಆದ್ರೂ ನೀರ್ ಜಾಸ್ತಿ ಬಿಡ್ತದ್ರಿ, ಇನ್ನೂ ಕಂಟ್ರೋಲ್ ಮಾಡ್ಬೇಕು ಅನ್ನೋದು. ಅಲ್ಲ ನಿಮ್ದು ಇದು ಪ್ರಕಾರ ಹೇಳಿದ್ರೆ ನೀರ್ ಜಾಸ್ತಿ ಆಗ್ಯದ ಸರ್ ನಮಗೆ. ನಾವು ಮತ್ತೆ ಇದು ಡ್ಯಾಮ್ ಕೊಡ್ಬೇಕು ದೀಪಿಗೆ, ಹೆಂಗ್ ಗೊತ್ತಾ? ಸುಮಾರು 3-4 ಕಡೆ ಮಣ್ಣು ತೆಗಿಬೇಕು, ಉಂಡೆ ಕಟ್ಟಬೇಕು, ಒಂದ್ 1/2 ಅಡಿ ತೆಗೆದು ಉಂಡೆ ಕಟ್ಲಿಲ್ಲಪ್ಪ ಅಂತಂದ್ರೆ ಅವ ನೀರ್ ಬೇಕು. ನೀರ್ ಇದಕ್ ಬೇಕು ಅನ್ನೋದ್ ಬಿಟ್ರೆ
ಈ ಬಿಳಿ ಬೇರುಗಳು ವೈಟ್ ರೂಟ್ಸ್ ಇದೆಯಲ್ಲ ಅದು ಅಭಿವೃದ್ಧಿ ಆಕತಿ. ಯಾವಾಗ ನೀವು ಮೇಲಿನ ಮೇಲೆ ನೀರ್ ಬಿಟ್ರೆ ಅಂತಂದ್ರೆ ವೈಟ್ ರೂಟ್ಸ್ ಅಭಿವೃದ್ಧಿ ಆಗಲ್ಲ. ಇದು ಒಂದ್ ರೀತಿ ಈ ಟೆಕ್ನಾಲಜಿ ಅನಿಸ್ತಲ್ಲ ಸರ್, ನಾವ್ ಹೇಳ್ತಕ್ಕಂತ ವಿಚಾರ ತಾಂತ್ರಿಕತೆಯ ಜೊತೆಗೆ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ತುಂಬಾ ಅವಶ್ಯಕತೆ ತಾನೆ. ಹೌದಲ್ಲ ಸರ್, ಅದಕ್ಕಾಗಿ ಸರ್ ನಾವು ನಿಮಗೆ ಫೋನ್ ಮಾಡಿ ಮಾಡಿ ಬರೀ ಸರ್ ನಮ್ಮ ತೋಟಕ್ಕೆ ಒಂದ್ಸರಿ ಒಳ್ಳೆ ಸರ್ ಬಂದಿದ್ದೀವಿ ಏನ್ ಸರ್ ಒಳ್ಳೇದಾಗ್ಲಿ ಏನ್ ಸರ್ ಇನ್ನು ಮುಂದೆ ನಾವ್ ಹೇಳಿದ್ದ ಅನುಸರಿಸಿ ಸಂಪರ್ಕದಾಗಿರ್ರಿ ಅಂತ ತಿಳಿಸ್ತಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಅನಡಾ.